ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಸುಮಾರು ಸಲ ತಮ್ಮ ಹತ್ರ ಸಾರಿ ಕೇಳಿದ್ದೀನಿ ಇನ್ನೂ ಒಂದು ಸಲ ಕೇಳ್ತಾ ಇದ್ದೀನಿ ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲ ನನ್ನ ನಾವು ಯಾರನ್ನೋ ಸಾರಿ ಕೇಳು ಅಂತ ಹೇಳೋದಿಲ್ಲ ನಮ್ಮ ಸಿದ್ಧಾಂತ ಇದು ಮಾಡ್ಕೊಳ್ಳಿ ಬೈರಿ ಏನಾರ ಬೈರಿ ನನಗೆ ಒಂದು ಕಿಂಚಿತ್ತು ನಿಮ್ಮ ಮೇಲಿರೋಂಥ ಒಂದು ಭಕ್ತಿ ಕಡಿಮೆ ಆಗಲ್ಲ ಇಲ್ಲ ಬಂಗಾರ ನನಗೆ ಸಾರಿ ಕೇಳು ಅಂತ ನಾವು ಜೀವಮಾನದಲ್ಲಿ ಯಾರನ್ನು ಕೇಳಲ್ಲ ಆದರೆ ಇದೊಂದು ನ್ಯಾಷನಲ್ ಡಿಸ್ರೆಸ್ಪೆಕ್ಟ್ ಒಬ್ಬ ಮನುಷ್ಯನಿಗೆ ಪಾಸ್ಪೋರ್ಟ್ ಸಿಕ್ಕಿಲ್ಲ ಅನ್ನೋದು ನಾನಂತೂ ಏನೇನು ನಿಮಗೆ ಡಾಕ್ಯುಮೆಂಟ್ ಎಲ್ಲ ಇಲ್ಲ ಅದು ಪ್ರಯೋಜನ ಇಲ್ಲ ಆದರೆ ಆರಂಭ ಆಗಿದ್ದು ನಿಮ್ಮ ಒಂದು ಅಚಾತುರ್ಯದಿಂದ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಹೌದು 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 ನೀವು ಕ್ರಿಮಿನಲ್ಸ್ನ ಬಿಟ್ಟು ಕಳಿಸಿದ್ರಿ ನಮ್ಮ ಕಂಪ್ಲೇಂಟ್ ಸ್ವೀಕರಿಸಲಿಲ್ಲ ಕಿಚ್ಚ ಸುದೀಪನ ಹೆಸರು ತೆಗೆಸಿದ್ರಿ ಇದಕ್ಕೆಲ್ಲ ಏನು ಹೇಳಬೇಕು ನಾನು ಅವ್ರನ್ನ ಕುಡಿತದ ಟೆಸ್ಟ್ ಮಾಡಲಿಲ್ಲ ನಿಮ್ಮ ಮನೋಜ್ ನಮ್ಮನ್ನು ಕ್ರಿಮಿನಲ್ಸ್ ಥರ ನೋಡಿದ್ರು ನಿಮ್ಮ ಹರೀಶ್ ಪಾಂಡೆ ನಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಎದುರಿಸಿದ್ರು ಸಿಸ್ಟರ್ಗೆ ಹಿಂಗೆ ಮಾಡೋದು ಎಲ್ಲ ದಾಖಲಾತಿಗಳಿದೆ ನಮ್ಮ ಹತ್ರ ಹೊಟ್ಟೆ ಸಂಕಟ ಆಗುತ್ತೆ ಒಬ್ಬ ಮನುಷ್ಯ ಪಾಸ್ಪೋರ್ಟ್ಗೋಸ್ಕರ ಪ್ರಾಣಿಗಳಿಗೂ ಕೂಡ ಹಂಗೆ ಹೊಡೆಯೋದಿಲ್ಲ ಹಂಗೆ ಓಡಿಸ್ಕೊಂಡ ಯಾವುದೇ ಭೇದ ಇಲ್ಲ ಅವನು ಅಟ್ಯಾಕ್ ಮಾಡಿರೋನು ವಿದೇಶಿಗಳಿಗೆ ಹೋಗಿ ಅಲ್ಲಿ ಹಾಲೆಂಡಲ್ಲಿ ಯಾವುದೋ ಹೋಟೆಲ್ ಬಿಲ್ ಕಟ್ಟದೆ ಇಲ್ಲಿ ಬಾಂಬೆ ಕೋರ್ಟಲ್ಲಿ ಕಟ್ಟಬೇಕಾಯಿತು ಅವನಿಗೆ ಪಾಸ್ಪೋರ್ಟ್ ಇದೆ ನಾನು ಯಾವ ಕ್ರಿಮಿನಲ್ ಅಂತ ನನಗೆ ಪಾಸ್ಪೋರ್ಟ್ ಇಲ್ಲ ಹೇಳಿ ನಾನು ಹೇಳ್ತಾ ಇಲ್ಲ ಸರ್ ತಮಗೆ ನೀವು ಒಂದ್ ದಿನ ಇಲ್ಲಿ ದಯವಿಟ್ಟು ನನ್ನ ಹತ್ರ ಬಂದು ಬೆಂಗಳೂರಲ್ಲಿ ಒಂದ್ ದಿನ ಇಲ್ಲಿ ಸ್ಟೇ ಇಲ್ಲ ನಾನು ಯಾರ ಹತ್ರ ಭಿಕ್ಷೆ ಬೇಡೋದಿಲ್ಲ ಹಂಗೆ ನನಗೆ ಹಂಗೆ ನನಗೆ ಬೇರೆ ರೀತಿ ರಸ್ತೆಯಲ್ಲಿ ಹೋದ್ರೆ ಗೌರವ ಕೊಡೋರು ಅನೇಕ ಆಫೀಸರ್ಸ್ ಇದ್ದಾರೆ ಅನೇಕ ಮಿನಿಸ್ಟರ್ಸ್ ಇದ್ದಾರೆ ಅವರೆಲ್ಲ ನನಗೆ ಪಾಸ್ಪೋರ್ಟ್ ಮನೆಗೆ ಬರೋಂಗೆ ಮಾಡ್ಬೋದು ನನಗೆ ಅದಿಷ್ಟ ಇಲ್ಲ ನಮ್ಮ ಭಾರತೀಯ ಪಾಸ್ಪೋರ್ಟು ಕಾಮನ್ ಮ್ಯಾನಿಗೆ ಸಿಕ್ಕಂಗೆ ಸಿಗಬೇಕು ಸರ್ ಸಿಕ್ಕಿದೆ ಇಲ್ಲಿ ಏನಾಗಿದೆ ಗೊತ್ತಾ ಸರ್ ನಿಮ್ಗೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ ನೀವು ಕೋರ್ಟ್ದೊಂದು ಪರ್ಮಿಷನ್ ತಗೊಳ ಸರ್ ಅಷ್ಟೇನೆ ನನಗೆ ಈ ತರ ನನ್ನ ಮೇಲೆ ಕೇಸ್ ಎಲ್ಲ ವಜಾ ಆಗಿದೆ ಇಲ್ಲ ಪರ್ಮಿಷನ್ ಯಾಕೆ ತಗೋಬೇಕು ನಾನು ಕೋರ್ಟ್ ಹತ್ರ ಯಾಕೆ ಮಹಾಸ್ವಾಮಿಗಳೇ ನನಗೆ ಇಂಥ ದುರ್ಗತಿ ಬಂದಿದೆ ಅಂತ ಹೇಳ್ಕೋಬೇಕು ಯಾಕೆ ಹೇಳಿ ನಾನು ಮುದುಕ ಆಗ್ಬಿಟ್ಟಿದ್ದೀನಿ ಇನ್ನು ಕೋರ್ಟ್ ಕಚೇರಿಗಳಿಗೆ ಅಳಿಯೋದಿಲ್ಲ ನಾನು ನಾನು ಸತ್ರು ಹಿಂಗೆ ಸಾಯಬೇಕು ಆದರೆ ನನಗಾದ ಅನ್ಯಾಯ ಇದೆಯಲ್ಲ ಯಾರಿಗೂ ಆಗಬಾರ್ದು ಇನ್ನು ಮುಂದೆ ಹೆಣ್ಣು ಮಕ್ಕಳು ದಿನ ಬಂದರು ಒಬ್ಬ ಸ್ನೇಹಿತ ಅಂತ ಕೂಡ ನೋಡಿದೆ ಅವ್ರ ಹತ್ರ ನೀವು ಅವನಿಗೆ ಬುದ್ಧಿ ಇಲ್ಲ ಬುದ್ಧಿ ಹೇಳಿ ಅಂತ ಹೇಳಿದ್ರೆ ವಿನಃ ಕಂಪ್ಲೇಂಟ್ ಸ್ವೀಕಾರ ಮಾಡಲಿಲ್ಲ ಕಂಪ್ಲೇಂಟ್ ಕರೋನಾ ಟೈಮಲ್ಲಿ ಧರಣಿ ಕೂತ್ಕೋಬಾರ್ದು ಅಂತ ನಾನು 2 ದಿನ ಯೋಚನೆ ಮಾಡಿದೆ ಕಡೆಗೆ ಕಿಚ್ಚ ಸುದೀಪನ ಹೆಸರು ತೆಗೆಸಿದ್ರಿ ಯಾಕೆ ತೆಗೆಸಿದ್ರಿ ಯಾಕೆ ಆ ಪಕ್ಷಪಾತ ನನಗೆ ಹಕ್ಕಿದೆ ಇವತ್ತಿಗೂ ಆ ನನ್ನ ಮೇಲೆ ದಾಳಿ ಮಾಡಿದ ನವೀನ್ ಗೌಡ ಅವನು ಬಾಡಿಗಾರ್ಡಾಗೆ ಓಡಾಡ್ತಾ ಇದ್ದಾನೆ ಆ ಎಲ್ಲ ದಾಖಲೆಗಳು ಇದೆ ಕೋರ್ಟಲ್ಲೇ ಎಲ್ಲ ತೋರಿಸ್ತೀನಿ ಕೋರ್ಟ್ ಕೂಡ ನನಗೆ ಅನ್ಯಾಯ ಮಾಡಿದ್ರೆ ಹಂಗೆ ಸತ್ತೋಗ್ತೀನಿ ಇನ್ನೇನು ಬದುಕೇನು ಪ್ರಯೋಜನ ಹೇಳಿ ಸರ್ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಆದರೆ ನನ್ನ ಸಾಯುವ ತನಕ ಈ ಹೋರಾಟ ಬಿಡೋದಿಲ್ಲ ಸರ್ ನನಗೆ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇದೆ ಇಲ್ಲ ಬಂಗಾರ ದೇವರು ನೀವು ನಾನು ವಿಧಿ ಇಲ್ಲ ಇದು ಹೆಂಗಿದೆ ಅಂದರೆ ತಂದೆ ಮಕ್ಕಳು ಕೂಡ ಸಂವಿಧಾನದ ಮುಂದೆ ಈ ಹಳೆ ಕಾಲದ ಪಿಕ್ಚರ್ಗಳು ನಿಮ್ಮ ಜವಾಬ್ದಾರಿಯುತವಾದ ಪೊಲೀಸ್ ಸ್ಟೇಷನ್ ಸರ್ ಅದು ನಿಮ್ಮ ಲೀಡರ್ಶಿಪ್ ಅಲ್ಲಿದೆ ಸರ್ ನಿಮ್ಮ ಎದುರುಗಡೆನೆ ಮನೋಜ್ ನಮ್ಮ ಹುಡುಗರನ್ನ ಹೊಡಿಯೋಕ್ ಬಂದ ಸರ್ ಇಲ್ಲ ಇಲ್ಲ ತಪ್ಪು ಮಾಡದೇ ಇದ್ರೆ ಯಾಕೆ ಸರ್ ಜಾಕ್ ಮಂಜ ಜೊತೆ ಬಿಟ್ಟು ಕಳಿಸಿದ್ರಿ ಕ್ರಿಮಿನಲ್ಸ್ನ ಸರ್ ಕಾನೂನಲ್ಲಿ ಅವಕಾಶ ಇದೆ ಸರ್ ಬಿಟ್ಟು ಕಳಿಸ್ ಅದಕ್ಕೆ ಅದಕ್ಕೆ ಅದನ್ನೆಲ್ಲ ಹೇಳಿ ನೀವು ಕೋರ್ಟಲ್ಲಿ ಜಡ್ಜ್ ಮುಂದೆ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಹೆಣ್ಣು ಮಕ್ಕಳ ಮನೆಗೆ ನುಗ್ಗಿರೋರ್ನ ನಾವು ಬಿಟ್ಟು ಕಳಿಸಿದ್ವಿ ಅಂತ ಇನ್ನೇನು ಸರ್ ನ್ಯಾಯ ನಮ್ಗೆ ಯಾಕೆ ನಮ್ಮ 7 ಇಯರ್ಸ್ ಅಲ್ಲಿ ಇರೋರ್ನ ಬಿಟ್ಟು ಕಳಿಸ್ಬೇಕು ಅಂತ ಅದರಲ್ಲೇ ಇದೆ ಸರ್ ನೀವೇ ಓದಿ ಸರ್ ಏನು 7 ಇಯರ್ಸ್ ಅಲ್ಲಿ ನಮ್ಮ ಅಹವಾಲನ್ನು ಸ್ವೀಕರಿಸದೆ ಬಿಟ್ಟು ಕಳಿಸಿದ್ರಿ ನಮ್ಮ ಅಹವಾಲನ್ನು ಸ್ವೀಕರಿಸಲಿಲ್ಲ ದೂರನ್ನು ದಾಖಲಿಸ್ಕೊಳ್ಳಲಿಲ್ಲ ನಮ್ಮನ್ನ ಯಾಕೆ ರಿಜೆಕ್ಟ್ ಮಾಡಿದ್ರಿ ನೀವು ನನ್ನ ಹತ್ರ ಮಾತಾಡಿರೋ ಎಲ್ಲ ದಾಖಲೆಗಳು ಇದೆ ನನ್ನ ಹತ್ರ ದೇವ್ರೆ ಆ ದೇವ್ರ ದಯದಿಂದ ಸರ್ ದಯವಿಟ್ಟು ನಾನು ಯಾವ್ದನ್ನು ನಿಮ್ಮನ್ನ ಪ್ರತಿ ಒಂದನ್ನು ರೆಕಾರ್ಡ್ ಮಾಡಿ ಮಾತಾಡಿ ನಾನು ಯಾವ್ದನ್ನು ಆಯ್ತು ನೀವು ಯಾಕೆ ಅವರ ಯಾಕೆ ಅವರ ಕುಡಿತದ ಟೆಸ್ಟ್ ಮಾಡಲಿಲ್ಲ ಯಾಕೆ ಅವರನ್ನೆಲ್ಲ ನಾವು ನೋಡಕ್ ಮುಂಚೆನೆ ಬಿಟ್ಟು ಕಳಿಸ್ಬಿಟ್ರಿ ಜಾಕ್ ಮಂಜ ಬರೋದಕ್ಕೆ ಕಾರಣ ಏನು ಕಿಚ್ಚ ಸುದೀಪನ ಹೆಸರು ಯಾಕೆ ತೆಗೆಸಿದ್ದು ಎಲ್ಲ ಡೀಟೇಲ್ಸ್ ಈಗಾಗಲೇ ನಿಮ್ಗೆ 4-4 ಸರಿ ಹೇಳಿದೀನಿ ನೀವ್ ಯಾಕೋ ಅದನ್ನ ಮನಸ್ಸಿಗೆ ಇಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ ಆಗಿರೋ ಅನ್ಯಾಯ ಬಲಿ ಹಾಕ್ಬಿಟ್ಟಿದ್ರಿ ನನ್ನ
ನನ್ನ ಬಲಿಯಾಗಿದೆ, ನನ್ನ ನಾನು ಉಳ್ಕೊಂಡಿರೋರ ಹೆಣ್ಣಿನ ಬಲಿಯಾಗಿದೆ, ನನ್ನ ಮಗಳ ಬಲಿಯಾಗಿ ಹೋಗಿದೆ. ಬೇಡ ನನಗೆ ಆ ರೀತಿ ಏಡಿತನದ ಪಾಸ್ಪೋರ್ಟ್ ಬೇಡ ನನಗೆ. ನನ್ನ ಭಾರತ ಅಂಬೆಯ ಪಾಸ್ಪೋರ್ಟ್ ನನ್ನ ಮನೆಗೆ ಬರಬೇಕು, ಕಾಮನ್ ಮ್ಯಾನಿಗೆ ಬಂದಂಗೆ ಬರಬೇಕು. ಹಂಗೆ ನನಗೆ ಪಾಸ್ಪೋರ್ಟ್ ಆಫೀಸರ್ ಅವರೆಲ್ಲ ಅವ್ರದ್ದು ಏನು ಅವ್ರದ್ದು ಎಲ್ಲ ಆ ಹೋರಾಟ ಆಯಿತು. ಅಲ್ಲಿ 7 ಜನ ಪೊಲೀಸ್ ಆಫೀಸರ್ಸ್ಗೆ ಅವ್ರು ಪನಿಷ್ ಮಾಡಿದ್ರು, ಮಿಕ್ಕಿರೋದು ತಪ್ಪು ನಡೆದಿರೋದು ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ. ಅವ್ರು ಯಾಕೆ ಜವಾಬ್ದಾರರಾಗ್ತಾರೆ? ಅವ್ರು ಅಷ್ಟು ಮಾತ್ರ ಆಕ್ಷನ್ ತಗೊಂಡ್ರು, ಟೋಟಲ್ ಮುಂಬೈ ಗಡಗಡ ನಡೆದೋಗ್ಬಿಡ್ತು ಅವ್ರು ತಗೊಂಡಿರೋ ಆಕ್ಷನ್ಗೆ. ಟೋಟಲ್ ಮುಂಬೈನ ನಡುಗಿಸ್ಬಿಟ್ರು ಅವರು. ಇವತ್ತು ಮುದುಕರಿಗೆ ಮನೆಗೆ ಪಾಸ್ಪೋರ್ಟ್ ಬರೋಂಗಾಯ್ತು, ಆ ಹೋರಾಟ ದೇವರು ಫಲ ಕೊಟ್ಟರು. ಆದರೆ ಇವನಿಗೆ ಪಾಸ್ಪೋರ್ಟ್ ಬರದೇ ಇರೋದಕ್ಕೆ ಕಾರಣ ನಾವು ಬರ್ಕೊಟ್ಟಿದೀವಲ್ಲ ಸರ್, ನಿಮ್ಗೆ ಕೊಡ್ಬೋದು ಅಂತ ಬರ್ದು ಕಳಿಸಿದೀವಲ್ಲ ಸರ್. ಇಲ್ಲ 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 ಇಲ್ಲ, ಇಚ್ಛಸ್ ಇದೆ ಮತ್ತೆ ನಿಮ್ಮಲ್ಲಿ ನನಗೆ ನನಗೆ ಆ ಕ್ರಿಮಿನಲ್ ರೆಕಾರ್ಡ್ ಆಗೋದಕ್ಕೆ ಕಾರಣನೇ ನೀವು. ನೀವು ಅವತ್ತು ಶಿಷ್ಟ ರಕ್ಷಣೆ ಮಾಡಲಿಲ್ಲ, ದುಷ್ಟ ರಕ್ಷಣೆ ಮಾಡಿದ್ರಿ. ಕಿಚ್ಚ ಸುದೀಪ್ನ ಹೆಸರು ಯಾಕೆ ತೆಗೆಸಿದ್ದು? ನಮಗೆ ಅಧಿಕಾರ ಇದೆ ಯಾರ ಮೇಲಾದರೂ ಕಂಪ್ಲೇಂಟ್ ಕೊಡೋಕ್ಕೆ? ಪ್ರೂಫ್ ಇದೆ ಅವನ ಕಡೆ ಅವನು ಅಂತ ಹೇಳೋದಕ್ಕೆ? ಅವರೇ ಕಿರಿಚ್ಕೊಂಡು ಬಂದಿದ್ದಾರೆ. ಈಗ ಆಯ್ತು, ನಿಮ್ಗೆ ಅದಾದ್ಮೇಲೆ ನಿಮ್ಗೆ ಯಾರು ಬೈದ್ರು? ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಆದ್ಮೇಲೆ ನಿಮ್ಗೆ ಯಾರು ಕೇಳೋರು ಇಲ್ವಲ್ಲ ನಮ್ಮ ಮೇಲೆ? ಇವತ್ತಿಗೂ ಬೈತಾ ಇದ್ದಾರೆ. ಕೇಳಿದ್ರೆ ಅಲ್ಲಿ ಸೈಬರ್ಗೆ ಹೋಗಿ ಅಲ್ಲೋಗಿ ಅಂತಾರೆ. ಅಲ್ಲಿರೋ ಆ ಹೆಣ್ಮಗಳು ಏ ಫುಟ್ಬಾಲ್ ಆಡ್ದಂಗೆ ಆಡ್ಬಿಟ್ರೆ ನನ್ನ ಜೀವನದ ಜೊತೆ. ನಿಮ್ಮ ಹತ್ರ ಅತ್ಯಾಚಾರದ ಕಾಮೆಂಟ್ರಿ ಇದ್ದಂಗಿದೆ ಅವ್ರ ಬೈಗುಳ. ನಿಮ್ಮ ಮನೆಯವರನ್ನ ಕಟ್ಟಿ ಹಾಕಿ ಅತ್ಯಾಚಾರ ಮಾಡ್ತೀವಿ ಅಂತ ಕೂಡ ಬರೆದಿದ್ದಾರೆ ಅವ್ರದ್ದೆಲ್ಲ. ನಿಮ್ಮ ಮಕ್ಕಳನ್ನ ನಾವು ಕದ್ದು ಫೇಸ್ಬುಕ್ಕಲ್ಲಿ ಆ್ಯಕ್ಷನ್ಗೆ ಇಡ್ತೀವಿ ಅಂತ ಹೇಳಿರೋರನ್ನು ನೀವೇನು ಮಾಡಿಲ್ಲ. ನನಗಿರೋದು ಇವಾಗ ಜನಾರ್ದನ ಜನ ಜನ ಒಂದೇ ಸರ್. ನನಗಿರೋದು ಇವಾಗ ಜನ ಒಂದೇ, ನನಗೆ ಜನ ಒಬ್ರೇ ದೇವ್ರು. ಇವಾಗ ದೇವ್ರು ಜನಾರ್ದನ ಕೈ ಬಿಟ್ಟಿದ್ದಾರೆ, ಜನ ಇದಾರೆ. ಆಯ್ತು ದೇವ್ರೆ, ನನಗೆ ಬೇರೆ ದಾರಿ ಇದ್ರೆ ಹೇಳ್ಕೊಡಿ ನೀವು ಬೇರೆ ದಾರಿ. ನನ್ನ ಹೋರಾಟದ ದಾರಿ ಕಾಮನ್ ಮ್ಯಾನ್ಗೆ ಪಾಸ್ಪೋರ್ಟ್ ಸಿಗಬೇಕು. ನಿಮ್ಮ ಹರೀಶ್ ಪಾಂಡೆ ನನ್ನನ್ನು ಹೇಗೆ ಗದರಿದ್ರು, ಶಿಷ್ಟ ರಕ್ಷಣೆ ಅದೇನಾ? ಅವ್ರ ಹತ್ರ ಕಳಿಸಿ ನಾವು ಗೌರವದಿಂದ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಹೋದ್ರೆ ಇವನ್ನ ಅರೆಸ್ಟ್ ಮಾಡ್ರು ಅಂತ ನಿಮ್ಮ ಮನೋಜ್ ಮುಂದೆ ಹೇಳಿದ್ರು ಅವರು. ಇದಾ ಮನೆಗೆ ನುಗ್ಗಿಸ್ಕೊಂಡವ್ರನ್ನ ಅರೆಸ್ಟ್ ಮಾಡ್ತಾರೆ ಯಾರಾದರೂ? ನಮ್ಮಿಬ್ಬರನ್ನ ಈಕ್ವಲ್ ರೌಡಿಗಳ ಜಗಳ ಥರ ನೋಡಿದ್ರು ಮನೆಗೆ ನುಗ್ಗಿದವ್ರ ಮೇಲೆ. ನಾವೇನು ರೋಡ್ ಕಾಳಗ ಮಾಡಿದ್ದೀವಾ? ನಿಮಗೆಲ್ಲ ದಾಖಲಾತಿಗಳು ಲೈವ್ ಇದೆ, ಫೇಸ್ಬುಕ್ ಲೈವ್ ಇದೆ. ಓಕೆ ಓಕೆ ಆಯ್ತು ಸರ್, ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.